ಬಂಗಾರದಂತಹ ಇದ್ದ ಇಬ್ಬರು ಮಕ್ಕಳನ್ನ ಸೇರಿಸಿ ತಾನೂ ಕೂಡ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ತಾಯಿ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಸಮೇತ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಂತಹ ತಾಯಿ. ರಾಯಭಾಗ ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 26 ವರ್ಷದ ಗಾಣಿಗ ಸಮುದಾಯದ ಸರಸ್ವತಿ ನಿತಿನ್ ಕಿರ್ವೆ ಎಂಬ ಗೃಹಿಣಿ ತನ್ನ 2 ಮಕ್ಕಳ ಜೊತೆಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾರಾಯಿಗೆ ದಾಸನಾಗಿದ್ದ ಗಂಡನಿಂದ ಬೇಸತ್ತು ಸರಸ್ವತಿ ಇಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರಂತೆ. 2 ಮಕ್ಕಳನ್ನ ಸೊಂಟಕ್ಕೆ ಕಟ್ಟಿಕೊಂಡು ಬಾವಿಗೆ ಹಾರಿದ್ದಾಳೆ ದೀಪಿಕಾ ಹಾಗೂ ರಿತಿಕಾ. ದೀಪಿಕಾ 7 ವರ್ಷ ಹಾಗೆ ರಿತಿಕಾ 4 ವರ್ಷ ಮಕ್ಕಳೊಂದಿಗೆ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಹಾರೋಗಿರಿ ಪೊಲೀಸ್ ಠಾಣೆಯ ಸಿಪಿಐ ರವೀಂದ್ರನ್ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಈ ಪ್ರಕರಣ ಹಾರೋಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಂಡ ಕುಡಿತಕ್ಕೆ ಒಳಗಾಗಿದ್ದ, ಈ ಕಾರಣಕ್ಕಾಗಿ ಬೇಸತ್ತು ತನ್ನ ಆ ತಾಯಿ ತನ್ನ 2 ಮಕ್ಕಳನ್ನ ಸೇರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. 7 ವರ್ಷ ಜೊತೆಗೆ 4 ವರ್ಷದ 2 ಮಕ್ಕಳು ಇವರು. ನಿಜಕ್ಕೂ ಬಹಳ ಬೇಸರದ ವಿಚಾರ ಇದು. ಯಾಕಂದ್ರೆ ಮನೆಯಲ್ಲಿ ಸಣ್ಣ ಪುಟ್ಟ ಮಾತುಗಳು, ಗಂಡ ಹೆಂಡತಿ ಅಂತ ಆದ್ಮೇಲೆ ಸಣ್ಣ ಪುಟ್ಟ ಮಾತುಗಳು ಬರ್ತವೆ, ಆದ್ರೆ ಅವರು ಕುಡಿತಕ್ಕೆ ಒಳಗಾಗಿದ್ರು ಅನ್ನುವಂಥದ್ದು ನಾವೀಗ ಪ್ರಾಥಮಿಕವಾಗಿ ಇಲ್ಲಿ ನಮಗೆ ಮಾಹಿತಿ ಬಂದಂಗೆ ಇವರು ಅವರಿಗೆ ತಿಳಿಸಿ ಹೇಳಿದ್ದಾರೆ ಸಾಕಷ್ಟು ಬಾರಿ. 2 ಮಕ್ಕಳು, ನಮ್ಮ ಜೀವನ ಇನ್ನೂ ತುಂಬಾ ದೊಡ್ಡದಾಗಿದೆ, ಅದನ್ನ ನಾವು ರೂಪಿಸ್ಕೊಂಡು ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಬಹಳ ಅಚ್ಚುಕಟ್ಟಾಗಿ ಎಲ್ಲವನ್ನ ತಿಳಿಸಿ ಹೇಳಿದ್ರು ಸರಸ್ವತಿ. ಆದ್ರೆ ಇದ್ಯಾವುದು ಕೂಡ ಲೆಕ್ಕಕ್ಕೆ ಇಡದಂಗೆ ಗಂಡ ಕುಡಿತಕ್ಕೆ ಒಳಗಾಗಿದ್ರು. ಸಾಕಷ್ಟು ಬಾರಿ ಅವರು ಮನ ನೊಂದು ನೊಂದು ಇಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಈ ನಿರ್ಧಾರ ಇದು ನಿಜವಾಗ್ಲೂ ಇರುತ್ತಾ ಅಥವಾ ಏನಾದ್ರೂ ಯಾರ್ದಾದ್ರೂ ಕೈವಾಡದಿಂದ ಇದೇನಾದ್ರೂ ಆಗಿರಬಹುದಾ ಅನ್ನುವಂತ ರೀತಿಯಲ್ಲಿ ಹಾರೋಗಿರಿ ಪೊಲೀಸ್ ಠಾಣೆಯ ಸಿಪಿಐ ರವೀಂದ್ರ ತನಿಖೆ ನಡೆಸುತ್ತೇನೆ ಅಂತ ಅವರು ಒಂದ್ ಕಡೆಯಿಂದ ಮಾಧ್ಯಮದವರ ಮುಂದೆ ಕೂಡ ಹೇಳಿದ್ದಾರೆ. ಇನ್ನು ಈ ಪ್ರಕರಣ ಹಾರೋಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಹದೇವ ಕಾಂಬಳೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹದೇವ ಕಾಂಬಳೆ, ಈಗ ಗಂಡ ಸಾರಾಯಿಗೆ ದಾಸನಾಗಿದ್ದ ಅನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಮಾಹಿತಿ, ನಮಗೆ ಬಂದಂತಹ ಮಾಹಿತಿಯ ಪ್ರಕಾರವಾಗಿ ತಾಯಿ ಬೇಸತ್ತು 2 ಮಕ್ಕಳ ಜೊತೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಏನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ ಪೊಲೀಸರು? ಇದೊಂದು ಘಟನೆ ನಡೆದಿರುವಂತದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಈಕೆ ಸಾಂಗ್ಲಿಗೆ ಇವಳನ್ನ ಮದುವೆ ಮಾಡಿಕೊಟ್ಟಿರ್ತಾರೆ. ಈತ ಇವಳ ಗಂಡ ಸರಾಯಿ ಚಟ ಬಹಳಷ್ಟು ಮಾಡಿರೋದ್ರಿಂದ ಈತಳು ಜಗಳ ಮಾಡಿ ತನ್ನ ತವರು ಮನೆಯಾದ ಸುಲ್ತಾನಪುರ ಗ್ರಾಮದಲ್ಲಿ 2 ವರ್ಷಗಳಿಂದ ಇಲ್ಲಿ ಇರ್ತಾಳೆ. ಈತ ಇನ್ನೂ ಸಾರಾಯಿ ಚಟಕ್ಕೆ ಬಹಳಷ್ಟು ಸಾರಾಯಿ ಚಟ ಕುಡಿಯೋದ್ರಿಂದ ಈತ ಮನನೊಂದು ತನ್ನಷ್ಟಕ್ಕೆ ತಾನೇ ತನ್ನ ಮಕ್ಕಳನ್ನ ಸೇರಿಕೊಂಡು ತಾನು ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ಒಂದು ನಡೆದಿರುವಂತದ್ದು. ಅಲ್ಲ, ಅವರು ಏನು ಕೆಲಸ ಮಾಡ್ತಾ ಇರ್ಲಿಲ್ವಾ? ಹೇಗೆ ಇಲ್ಲ, ಕೆಲಸ ಮಾಡ್ತಿದ್ರು, ಆದ್ರೂ ಕೂಡ ಸಾರಾಯಿ ಬಹಳಷ್ಟು ಕುಡಿತಿದ್ರು. ಆತನನ್ನ ಕರೆದುಕೊಂಡು ಹೋಗಲಿಕ್ಕೆ ಈತ ಹಿಂದೇಟು ಹಾಕ್ತಿದ್ದ. ಅದನ್ನೇ ಒಂದು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಇವಳು ಆತ್ಮಹತ್ಯೆಗೆ ಸರಣಾಗಿರುವಂತದ್ದು. ಕುಟುಂಬಸ್ಥರಿಂದ ಏನಾದ್ರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಕುಟುಂಬಸ್ಥರು ಆತನ ಇವಳ ಗಂಡನ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು. ನೀನು ಸಾರಾಯಿ ಕುಡಿಲಿಲ್ಲ ಅಂತಂದ್ರೆ ನನ್ನ ಮಗಳು ಬದುಕ್ತಿದ್ರು, ಈತ ನನ್ನ ಮೊಮ್ಮಕ್ಕಳನ್ನು ಓದು, ನನ್ನ ಮಗಳನ್ನು ಓದು ಅಂತ ಒಂದು ಆ ತಾಯಿ ಆಗ ಆತನ ಅವಳ ಕುಟುಂಬಸ್ಥರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಓಕೆ ಮಹದೇವ ಕಾಂಬಳೆ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಈಗ ಸರಸ್ವತಿ ಕುಟುಂಬಸ್ಥರು ಹೇಳ್ತಾ ಇರೋದು, ನೀನೇನಾದ್ರೂ ಈ
ಕುಡಿತಕ್ಕೆ ಒಳಗಾಗಿರ್ಲಿಲ್ಲ ಅಂತಂದ್ರೆ ನನ್ನ ಮಗಳು ಮತ್ತೆ ನನ್ನ ಮೊಮ್ಮಕ್ಕಳು ಕೂಡ ಬದುಕ್ತಾ ಇದ್ರು ಅಂತ ಮನನೊಂದು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಒಂದ್ ಕಡೆಯಿಂದ ಬಹಳ ಬೇಸರದ ಸಂಗತಿ ಇದು, ಯಾಕಂದ್ರೆ 7 ವರ್ಷದ ದೀಪಿಕಾ, 4 ವರ್ಷದ ರಿತಿಕಾ, ಜೊತೆಗೆ 26 ವರ್ಷದ ನಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂಥದ್ದು ಅವರು ಅಳಲನ್ನಾಲಿ ತೋಡಿಕೊಂಡಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ.